ನಮಸ್ಕಾರ ರಿ ವ್ಯೂ ಚಾನಲ್ಗೆ ಸ್ವಾಗತ ನಾನು ಸಖ್ಯಾಗ್ಕರ್ ಮುಖ್ಯಮಂತ್ರಿಗಳ ವಿರುದ್ಧ ಮತ್ತೊಂದು ದೂರು ದಾಖಲು ಅದು ಕೂಡ ಕೋರ್ಟ್ಗೆ ದಾಖಲೆ ಸಲ್ಲಿಕೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಎದುರು ಮಹಾ ಸಂಕಷ್ಟ ಮೂಡಾ ಕೇಸ್ ಬೆನ್ನಲ್ಲೇ ಏನಿದು ಹಾಗಾದ್ರೆ ದಾಖಲೆ ಸಮೇತ ಕಾನೂನು ಹೋರಾಟಕ್ಕೆ ಮುಂದಾಗಿರೋದು ಬೆಳವಣಿಗೆ ಮಾಹಿತಿ ಮುಂದೆ ಇಡ್ತಾ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಸರ್ಕಾರಕ್ಕೆ ಒಂದಾದ ಮೇಲೆ ಒಂದು ಸಂಕಷ್ಟ ಸಾಲು ಸಾಲು ಸಂಕಷ್ಟಗಳು ಬಂದು ಈಗ ಮೂಡಾ ಕೇಸ್ನಲ್ಲಿ ತೀರ್ಪು ಬಾಕಿ ಇರೋದು ಏನಾಗತ್ತೆ ಹೈಕೋರ್ಟ್ನ ನಿರ್ಧಾರ ಏನು ಪ್ರಾಸಿಕ್ಯೂಷನ್ ಅನುಮತಿಯೋ ಅನುಮತಿ ರಾಜ್ಯಪಾಲರು ಕೊಟ್ಟ ಅನುಮತಿ ರದ್ದಾದರೆ ಕಾನೂನು ಹೋರಾಟಕ್ಕೂ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ವಾಲ್ಮೀಕಿ ನಿಗಮದ ಕೇಸಲ್ಲಿ ಇಡಿ ಬಿಗ್ ಟ್ವಸ್ಟ್ ಕೊಡ್ತಾ ಇದೆ ಆರ್ಥಿಕ ಇಲಾಖೆಯ ಪಾತ್ರವೂ ಇದೆ ಎನ್ನುವಂತಹ ಅಂಶವನ್ನು ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡಿದ್ದು ಅಲ್ಲೂ ಕೂಡ ಅತಿ ದೊಡ್ಡ ತಿರುವು ಇದರ ನಡುವೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಮತ್ತೊಂದು ದೂರು ದಾಖಲು ಕೋಟಿ ಕೋಟಿ ಕೇಸ್ ಇದು ಒಂದಲ್ಲ ಎರಡಲ್ಲ ಹತ್ತಲ್ಲ ಇಪ್ಪತ್ತಲ್ಲ ಅರವತ್ತೆಂಟು ಕೋಟಿಯ ಕೇಸೊಂದು ದಾಖಲಾಗಿದೆ ದಾಖಲೆಗಳನ್ನು ಕೋರ್ಟ್ ಗಮನಕ್ಕೆ ತಂದು ದೂರನ್ನ ದಾಖಲಿಸಿದ್ದಾರೆ ಹಾಗಾದ್ರೆ ಏನು ಕೇಸ್ ಇದು ಎಷ್ಟು ಗಂಭೀರ ಸ್ವರೂಪದ್ದು ಮುಖ್ಯಮಂತ್ರಿಗಳಿಗೆ ಸಂಕಷ್ಟ ತಂದಿಡುತ್ತಾ ಡೀಟೇಲ್ಸ್ ನೋಡ್ತಾ ಹೋಗೋಣ ಅರವತ್ತೆಂಟು ಕೋಟಿಗೂ ಹೆಚ್ಚು ಅರವತ್ತೆಂಟು ಪ್ಲಸ್ ಕ್ರೋರ್ಸ್ ವಂಚನೆ ಮಾಡಿದ್ದಾರೆ ಬಿಬಿಎಂಪಿಗೆ ಸಿದ್ದರಾಮಯ್ಯನವರು ಅಂದ್ರೆ ಸರ್ಕಾರದ ಭಾಗವಾಗಿ ಸರ್ಕಾರದ ವತಿಯಿಂದ ವಂಚಿಸಿದ್ದಾರೆ ಅಂತ ಈ ದೂರು ದಾಖಲಾಗಿರೋದು ಕೋರ್ಟ್ಗೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈಗ ಎನ್ ಆರ್ ರಮೇಶ್ ಅವರು ದೂರನ್ನ ದಾಖಲಿಸಿದ್ದಾರೆ ಬಿ ಎಂ ಪಿ ಒಡೆತನದ ನಾನ್ನೂರ ತೊಂಬತ್ತ ಮೂರು ಬಸ್ ತಂಗುದಾಣಗಳನ್ನು ಬಳಕೆ ಮಾಡಿಕೊಂಡಿದ್ದಾರೆ ಯಾವುದಕ್ಕೆ ಈ ಜಾಹೀರಾತು ಅನ್ನೋ ಭಾಗ್ಯ ಅದು ಇದು ಭಾಗ್ಯಗಳ ಪ್ರಚಾರಕ್ಕೆ ಬಳಕೆ ಮಾಡಿಕೊಂಡು ಅಥವಾ ಸರ್ಕಾರದ ಯೋಜನೆಗಳ ಪ್ರಚಾರಕ್ಕೋಸ್ಕರ ಜಾಹೀರಾತುಗಳಿಗೋಸ್ಕರ ನಾನ್ನೂರ ತೊಂಬತ್ತ ಮೂರು ಬಸ್ ತಂಗುದಾಣಗಳ ಬಳಕೆಯನ್ನು ಮಾಡಿಕೊಂಡು ವಂಚಿಸಿದ್ದಾರೆ ದುಡ್ಡನ್ನು ಅರುವತ್ತೆಂಟು ಕೋಟಿ ಮೋಸ ಮಾಡಿದ್ದಾರೆ ಅನ್ನುವಂಥ ಕೇಸ್ ಇದು ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಅಂದರೆ ಹಿಂದೆ ಸಿ ಎಮ್ ಆಗಿದ್ರಲ್ವಾ ಆ ಕೇಸ್ ಈಗ ಓಪನ್ ಆಗಿದೆ ಆಗಿರಲಿಲ್ಲವಾ ಅಂದರೆ ಆಗಲೂ ಇತ್ತು ಆಗ ಡಿಮ್ಯಾಂಡ್ ನೋಟಿಸ್ ಕೂಡ ಜಾರಿಯಾಗಿತ್ತು ಅದಕ್ಕೆ ರೆಸ್ಪಾನ್ಸ್ ಇರಲಿಲ್ಲ ಅದಾದ್ಮೇಲೆ ಸಿದ್ದರಾಮಯ್ಯವ್ರ ಸೋತರು ಸರ್ಕಾರ ಬೇರೆದು ಬಂತು ಆಗ ಹೆಚ್ಚು ತಲೆ ಕೆಡಿಸ್ಕೊಳೋಕೆ ಹೋಗಲಿಲ್ಲ ಆ್ಯಕ್ಷನ್ ತಗೊಳ್ಳೋದಕ್ಕೆ ಲೋಕಾಯುಕ್ತಕ್ಕೂ ದೂರ ಹೋಗಿತ್ತಂತೆ ಆಗ ಬಿ ಬಿ ಎಂ ಪಿ ವಿಶೇಷ ಆಯುಕ್ತರ ಗಮನಕ್ಕೂ ಹೋಗಿತ್ತು ದೂರ ಹೋಗಿತ್ತು ಯಾರು ಆಕ್ಷನ್ ತಗೊಳಕ್ ಹೋಗಿಲ್ಲ ಸರ್ಕಾರನೇ ಚೇಂಜ್ ಆಗೋಯ್ತಲ್ಲ ಅಂತ ಬಟ್ ಈಗ ಮತ್ತೆ ಸಿದ್ದರಾಮಯ್ಯನವರು ಸಿ ಸಿಎಂ ಆದ ಮೇಲೆ ಈಗ ಓಪನ್ ಆಗಿರೋದು ಕೋರ್ಟ್ಗೆ ಹೋಗಿದ್ದಾರೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಮೊದ್ಲೇ ಲಾಸ್ ಅಲ್ಲಿ ಇರುತ್ತೆ ಯಾವಾಗ್ಲೂ ಬಿ ಬಿ ಎಂ ಪಿಗೊಂದಲ್ಲ ಒಂದ್ ರೀತಿ ಸಂಕಷ್ಟಾನೇ ಅನುದಾನ ಬರಲ್ಲ ಅಂತ ಈಗ ಬೇರೆ ಈ ಸಲ ಅಹ್ ಗ್ಯಾರಂಟಿ ಎಫೆಕ್ಟು ಎಲ್ಲ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಐದ್ನೂರು ಕೋಟಿ ಕಟ್ ಆಗಿದೆ ಬಿ ಬಿ ಎಂ ಗೆ ಅಂತ ಇರುವಂತಹ ಆದಾಯದ ಮೂಲಗಳೇ ಲಿಮಿಟೆಡ್ ತುಂಬಾ ಕಡಿಮೆ ಮೂಲಗಳಿರೋದು ಅಂಥದ್ರಲ್ಲಿ ಈ ಜಾಹೀರಾತು ಕೂಡ ಒಂದು ಆದ್ರೆ ಸರ್ಕಾರವೇ ವಂಚಿಸಿದೆ ಅನ್ನುವಂಥ ವಿಚಾರ ಇದು ಎರಡ್ ಸಾವಿರದ ಹದಿನೇಳರಲ್ಲೇ ಹನ್ನೆರಡು ಕೋಟಿ ತೊಂಬತ್ತೆಂಟು ಲಕ್ಷ ಪಾವತಿಗೆ ಸೂಚನೆ ಕಟ್ಟುನಿಟ್ಟಿನ ಸೂಚನೆ ಆಗಿತ್ತು ಮುಖ್ಯಮಂತ್ರಿಗಳು ಡೋಂಟ್ ಕೇರ್ ಅಂದಿದ್ರು ಅವತ್ತು ಸರ್ಕಾರ ರೆಸ್ಪಾಂಡೇ ಮಾಡಿರಲಿಲ್ಲ ಕೆ ಜೆ ಜಾರ್ಜ್ ಎಂ ಲಕ್ಷ್ಮೀನಾರಾಯಣ ಸೇರಿದಂತೆ ಅವತ್ತಿದ್ದವರು ಈ ಸಂಬಂಧಪಟ್ಟ ಇಲಾಖೆ ಜವಾಬ್ದಾರಿಯನ್ನು ಹೊತ್ತವರ ವಿರುದ್ಧ ಎಲ್ಲ ಈಗ ದೂರು ದಾಖಲಾಗಿದೆ ಮತ್ತು ಸರ್ಕಾರಕ್ಕೆ ಡಿಮ್ಯಾಂಡ್ ನೋಟಿಸ್ ಕೂಡ ಜಾರಿ ಆಗುವ ತನಕ ಅವತ್ತು ಎಲ್ಲ ಬೆಳವಣಿಗೆಗಳಾಗಿದ್ವು ಆದರೂ ಕೂಡ ಈ ನಿಟ್ಟಿನಲ್ಲಿ ತನಿಖೆ ಮುಂದುವರೆಸೋದು ಅಥವಾ ಎಲ್ಲವನ್ನು ಕ್ಲಿಯರ್ ಮಾಡಿಸ್ಕೊಳ್ಳೋ ಕೆಲಸ ಆಗಿಲ್ಲ ಅರುವತ್ತೆಂಟು ಕೋಟಿ ಹಂಗೆ ನೋಡಿದ್ರೆ ಅರುವತ್ತೆಂಟು ಕೋಟಿ ಇಷ್ಟು ವರ್ಷಗಳ ಹಿಂದಿಂದ ಪೆಂಡಿಂಗ್ ಇದೆ ಅಂದ್ರೆ ಎಷ್ಟು ದೊಡ್ಡ ಲಾಸ್ ಆಯ್ತು ಬರೀ ಅರುವತ್ತೆಂಟು ಕೋಟಿ ಲಾಸ್ ಆದಂಗೆ ಆಗಿಲ್ಲ ಅರವತ್ತೆಂಟು ಕೋಟಿ ಇದ್ದಿದ್ರೆ ಇನ್ನೇನೇನೋ ಡೆವಲಪ್ ಆಗಿರ್ತಾ ಇತ್ತು ಅದ್ರ ಬೆಲೆ ಇನ್ನೂ ಜಾಸ್ತಿ ಆಗಿರ್ತಾ ಇತ್ತು ಹಾಗಾಗಿ ಈಗ ನೂರಾರು ಕೋಟಿ ಲಾಸ್ ಆಯ್ತಲ್ವಾ ಪಾಲಿಕೆಗೆ ವಂಚನೆ ಉದ್ದೇಶ ಪೂರ್ವಕವಾಗಿ ವಂಚಿಸಿದ್ದಾರೆ ತಮ್ಮ ಜನಪ್ರಿಯತೆ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಮಿಸ್ಯೂಸ್ ಮಾಡ್ಕೊಂಡು ನಾನೂರ ತೊಂಬತ್ ಮೂರು ಬಸ್ ನಿಲ್ದಾಣಗಳನ್ನ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ವಂಚಿಸಿದ್ದಾರೆ ಪಾಲಿಕೆ ಸಂಕಷ್ಟದಲ್ಲಿರೋ ಹೊತ್ತಲ್ಲಿ ಅಂತ ನ್ಯಾಯಾಲಯಕ್ಕೆ ದೂರು ಕೊಟ್ಟಿದ್ದು ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಿದ್ದಾರೆ ಎನ್ ಆರ್ ರಮೇಶ್ ಅವರು ಈಗ ದೂರು ಕೊಟ್ಟು ಈ ನಿಟ್ಟಿನಲ್ಲಿ ಬೇಕಾದಂತಹ ದಾಖಲೆಗಳನ್ನೆಲ್ಲ ಒದಗಿಸ್ತಿದ್ದಾರೆ ಹಾಗಾದ್ರೆ ಮುಖ್ಯಮಂತ್ರಿಗಳಿಗೆ ಎದುರಾಗಲಿದೆ ಇನ್ನೊಂದು ಸಂಕಷ್ಟ ಅಂದ್ರೆ ಬೊಕ್ಕಸಕ್ಕೆ ವಂಚಿಸುವುದು ಇದು ಅಂತಲ್ವಾ ಬಿಬಿಎಂಪಿ ಬೊಕ್ಕಸಕ್ಕೆ ನಷ್ಟ ಆಯ್ತು ಈಗ ಮೂಡಾ ಕೇಸಲ್ಲಿ ಮೂಡಾ ಕೇಸಲ್ಲಿ ಮೂಡಾ ಅನ್ಯಾಯ ಮಾಡಿದೆ ಅಕ್ರಮವಾದ ದಾರಿಯಲ್ಲಿ ಲಾಭ ಮಾಡಿಕೊಟ್ಟಿದೆ ಅಂದ್ರೆ ಆ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ನಗರಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂತೆ ಇಷ್ಟು ಲಾಸ್ ಆಯ್ತು ಅಂತ ಆಯ್ತು ಅಂದ್ರೆ ಸರ್ಕಾರಕ್ಕೆ ಲಾಸ್ ಆಯಿತು ಅಭಿವೃದ್ಧಿಗೆ ಹೋಗಬೇಕಾಗಿದ್ದ ಹಣ ಇನ್ನೆಲ್ಲಿಗೋ ಹೋದಂಗ ಆಯ್ತಲ್ವಾ ಈ ರೀತಿ ದುರುದ್ದೇಶ ಪೂರ್ವಕವಾಗಿ ನಷ್ಟವನ್ನ ಮಾಡಲಾಗಿದೆ ಸ್ಟ್ರಿಕ್ಟ್ ಆಕ್ಷನ್ ಆಗಬೇಕು ಅಂತ ವಿಶೇಷ ನ್ಯಾಯಾಲಯದ ಮೊರೆ ಹೋಗಿರೋದು ಎನ್ ಆರ್ ರಮೇಶ್ ಅವರು ಕಾದು ನೋಡ್ಬೇಕು ಏನಾಗತ್ತೆ ಅಂತ ಸದ್ಯ ಈಗ ವಾಲ್ಮೀಕಿ ನಿಗಮದ ಕೇಸ್ ಇಡಿ ಚಾರ್ಜ್ ಶೀಟ್ನಲ್ಲಿ ಬಹಳ ಗಂಭೀರ ವಿಚಾರಗಳು ಹೊರಗಡೆ ಬರ್ತಿವೆ ಸರ್ಕಾರವೇ ಪ್ಲ್ಯಾನ್ ಮಾಡಿ ಹಣವನ್ನು ಫಲಾನುಭವಿಗಳಿಗೆ ಸ್ಯಾಂಕ್ಷನ್ನು ಆಗಿಬಿಟ್ಟ ಹಣವನ್ನು ಪೆಂಡಿಂಗ್ ಇಟ್ಟುಕೊಂಡು ಒಂದೇ ಕಂತಲ್ಲಿ ರಿಲೀಸ್ ಮಾಡಿಸ್ಕೊಂಡಿದ್ದ ಜನವರಿಯಲ್ಲಿ ಕರೆಕ್ಟಾಗಿ ಎಲೆಕ್ಷನ್ ಬರೋ ಒಂದೆರಡು ತಿಂಗಳು ಮುಂಚೆ ಅನ್ನುವಂಥ ಅನುಮಾನ ಅನುಮಾನ ಅಷ್ಟೇ ಅಲ್ಲ ಅದಕ್ಕೆ ಪೂರಕವಾದ ದಾಖಲೆಗಳಿವೆ ಅಂತ ಇಡೀ ಚಾರ್ಜ್ ಶೀಟಲ್ಲಿ ಈ ಅಂಶ ಉಲ್ಲೇಖ ಮಾಡಿರೋದು ಈ ಕಡೆ ಅವರು ಮೈಸೂರಲ್ಲಿ ದಲಿತ ಅಂಗವಿಕಲನ ಜಾಗದಲ್ಲಿ ನೀವು ದೊಡ್ಡ ಬಂಗಲೆ ಕಟ್ಟಿಕೊಂಡಿದ್ದೀರಾ ದಾಖಲೆ ಬಿಡ್ತೀನಿ ಅಂತ ಸವಾಲು ಬೇರೆ ಹಾಕಿರೋದು ಸೊ ಮುಖ್ಯಮಂತ್ರಿಗಳ ವಿರುದ್ಧ ಏನಿದು ಸ್ವಪಕ್ಷೀಯರು ಬೇರೆ ಪಕ್ಷದವರು ಎಲ್ಲ ಒಟ್ಟೊಟ್ಟಿಗೆ ತಿರುಗಿಬಿದ್ರ ಕುರ್ಚಿ ಶೇಖ್ ಮಾಡಲೇಬೇಕು ಅನ್ನೋ ಮಟ್ಟಿಗೆ ಟಾರ್ಗೆಟ್ ಆಗ್ತಿದ್ದಾರ ಗೊತ್ತಿಲ್ಲ ರಾಜ್ಯಪಾಲರು ಬೇರೆ ಇದರ ನಡುವೆ ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ ಮತ್ತೊಂದು ಏನು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಈ ಅವಧಿಯಲ್ಲಿ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಇನ್ನೊಬ್ಬರು ಯಾರ್ಯಾರ ಮೇಲೆ ಲೋಕಾಯುಕ್ತದಲ್ಲಿ ಕೇಸ್ ಆಗಿದೆ ಅಥವಾ ಪ್ರಾಸಿಕ್ಯೂಷನ್ಗೆ ಅನುಮತಿ ಆಗಿದೆ ಅದೆಲ್ಲ ಲಿಸ್ಟನ್ನು ರೆಡಿ ಮಾಡಿಸ್ತಾ ಇದ್ದಾರೆ ಕೊಡಿ ನನಗೆ ರಿಪೋರ್ಟನ್ನು ಅಂತ ಸಿ ಕೆ ಕೇಳಿದ್ದಾರೆ ರಾಜ್ಯಪಾಲರ ಈ ನಡೆ ಹೈಕೋರ್ಟಲ್ಲಿ ಕೇಸ್ ನಡೀತಿರೋ ಹೊತ್ತಲ್ಲೇ ಕುತೂಹಲಕ್ಕೆ ಕಾರಣ ಆಗಿದೆ ಸೊ ಕೈಪಾಳಿಯದಲ್ಲಿ ಕಂಪನ ಸೃಷ್ಟಿಸುತ್ತಾ ಈ ಎಲ್ಲ ಪ್ರಕರಣಗಳು ಈಗ ಹೊಸದೊಂದು ತಲೆನೋವು ಮುಖ್ಯಮಂತ್ರಿಗಳಿಗೆ ಅರುವತ್ತೆಂಟು ಕೋಟಿ ವಂಚನೆಯ ಕೇಸಲ್ಲಿ ಏನಾಗುತ್ತೆ ನೋಡಬೇಕು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು